ಸಫಾರಿ ಸಮೀಪದಲ್ಲಿ ಕಾಡಾನೆಯೊಂದು ಸಾವನ್ನಪ್ಪಿದೆ. ಶೆಟ್ಟಿಹಳ್ಳಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುವ ಕೂದಾಳ್, ಅಗಸವಳ್ಳಿ, ಸಿರಿಗೆರೆ, ಆಯನೂರು, ಕಾಡಂಚಿನ ಗ್ರಾಮಗಳಲ್ಲಿ ಕಾಣಿಸಿಕೊಂಡಂತಹ ಕಾಡಾನೆಗಳ ಪೈಕಿ ಈ ಆನೆಯು ಉಪಟಳ ನೀಡುತ್ತಿತ್ತು ಎನ್ನಲಾಗಿದೆ. ಅರಕೆರೆ ವೈಲ್ಡ್ ಲೈಫ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಆನೆ ಸಂರಕ್ಷಣಾ ಗುಂಡಿಯ ಒಳಗೆ ಕಾಡಾನೆ ಬಿದ್ದಿತ್ತು. ಅಲ್ಲಿಂದ ಕಾಡಾನೆಯು ಮೇಲಕ್ಕೆ ಏಳಲಾಗದೆ ಸಾವನ್ನಪ್ಪಿದೆ ಎನ್ನಲಾಗುತ್ತಿದೆ. ಈ ಬಗ್ಗೆ ಮರಣೋತ್ತರ ಪರೀಕ್ಷೆಯ ನಂತರ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ. ಮಧ್ಯಾಹ್ನ ಸುಮಾರಿಗೆ ನಮ್ಮ ಶಿವಮೊಗ್ಗ ವನ್ಯಜೀವಿ ವಿಭಾಗದ ಉಪಾರಣ್ಯ ಸಂರಕ್ಷಣಾ ಅಧಿಕಾರಿಗಳು ಹಾಗೂ ಅವರ ಸಿಬ್ಬಂದಿಗಳಿಗೆ ಈ ಒಂದು ಲಯನ್ ಸಫಾರಿ ಏರಿಯಾ ಇದೆ, ಅಲ್ಲಿಂದ ಮುಂದೆ ನಮ್ಮ ಸಾಗರಕ್ಕೆ ಹೋಗುವಂಥ ಹೈವೇ ಒಂದು 5 ಕಿಲೋಮೀಟರ್ ದೂರದಲ್ಲಿ ವೀರಗಾರನ ಬೈರನ ಕೊಪ್ಪ ಆ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿ ರಸ್ತೆಯ ಪಕ್ಕ ಒಂದು 20 ಮೀಟರ್ ಅಂತರದಲ್ಲಿ ಇರತಕ್ಕಂಥ ಒಂದು ಟ್ರೆಂಚು, ಅದರ ಪಕ್ಕದಲ್ಲಿ ಇರತಕ್ಕಂಥ ಒಂದು ಮುಸುಕಿನ ಜೋಳದ ತೋಟ, ಆ ಒಂದು ಪ್ಲೇಸಲ್ಲಿ ಒಂದು 30-35 ವರ್ಷದ ಗಂಡು ಆನೆ ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಬಂದಿರ್ತದೆ. ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ನೋಡಲಾಗಿ ಆನೆ ಬಹುಶಃ ಒಂದು ನೆನ್ನೆ 2 ದಿನ ಆಗಿರಬಹುದು, ಏಕೆಂದರೆ ಆ ಲದ್ದಿ ಮತ್ತು ಅದರದ್ದು ಸ್ವಲ್ಪ ಹೊಟ್ಟೆ ಊದಿರ್ತಕ್ಕಂಥ ಇದನ್ನು ನೋಡಿದ್ರೆ ಈ ಕಡೆ ಒಂದು ಟ್ರೆಂಚಿಂದ ಒಂದು ಕಾಲು ಸ್ವಲ್ಪ ಜಾರದಾಗಿ ಮುಖ ಕೆಳಗಡೆ ಆಗಿಬಿಟ್ಟು ಸೊಂಡಲು ಆಗಿಬಿಟ್ಟು ಕಾಲು ಮಡಚ್ಕೊಂಡ್ಬಿಟ್ಟು ಬಿದ್ದಂಥ ಒಂದು ಸ್ಥಿತಿಯಲ್ಲಿದೆ ತಾವೆಲ್ಲ ನೋಡಿದಾಗೆ. ಅಲ್ಲಿ ಮತ್ತೆ ಒಂದು ಲೈನ್ ಕೂಡ ಆ ಪಕ್ಕದಲ್ಲಿ ತೋಟದ ಪಕ್ಕದಲ್ಲಿ ಒಂದು ಐಬೆಕ್ಸ್ ಫೆನ್ಸು ಇದೆ, ಮತ್ತು ಒಂದು ತಂತಿ ಒಂದು ಎಳೆ ತಂತಿ ಈ ಆನೆಗೆ ಪಕ್ಕದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ಈಗಲೂ ಕೂಡ ಇರೋವಂಥದ್ದಿದೆ. ಹಾಗಾಗಿಬಿಟ್ಟು ನಮಗೆ ಕ್ಷೇತ್ರದಲ್ಲಿ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮೇಲ್ನೋಟಕ್ಕೆ ಇದು ವಿದ್ಯುತ್ ಸ್ಪರ್ಶದಿಂದ ಆಗಿರ್ತಕ್ಕಂಥ ಒಂದು ಪ್ರಕರಣ, ಮತ್ತು ಎರಡನೇದಾಗಿ ಆ ಒಂದು ವಿದ್ಯುತ್ ಸ್ಪರ್ಶದ ಜೊತೆಗೆ ಒಂದು ಕಾಲನ್ನು ಮಡಚಿಕೊಂಡು ಸೊಂಡಲನ್ನು ಕೆಳಗಡೆ ಮಕಡೆಯಾಗಿ ಬಿದ್ದಿರ್ತಕ್ಕಂಥದ್ದು ಕೂಡ ಇನ್ನೊಂದು ಒಂದು ಕಾರಣ ಅಂತೇಳ್ಬಿಟ್ಟು ಕಂಡುಬಂದಿರ್ತಾರೆ. ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಮುಂದಿನ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಈಗ ಆಲ್ರೆಡಿ 6 ಗಂಟೆ ಆಗಿರೋದ್ರಿಂದ ಒಂದು 3 ಜನದ ಅಧಿಕ ವೈದ್ಯಾಧಿಕಾರಿಗಳು, ಪಶುವೈದ್ಯಾಧಿಕಾರಿಗಳು, ನಮ್ಮ ರೆಗ್ಯುಲರ್ ಡಿವಿಷನ್ನ ಪಶುವೈದ್ಯಾಧಿಕಾರಿಗಳು ಮತ್ತು ಝೂನ ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನ ವೈದ್ಯಾಧಿಕಾರಿಗಳು ಇವರ ಸಹಾಯದಿಂದ ನಾಳೆ ಮೊದಲನೇ ಬೆಳಗಿನ ಜಾವದಲ್ಲಿ ಈ ಒಂದು ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆಯನ್ನು ಮಾಡಿಬಿಟ್ಟು ಅದರದ ಒಂದು ಖಚಿತವಾಗಿರ್ತಕ್ಕಂಥ ಇದನ್ನು ತಿಳ್ಕೊಳ್ಳೋದಕ್ಕಾಗತ್ತೆ. ಮೇಯ್ನಾಗಿ ಎಲೆಕ್ಟ್ರಿಕ್ಯೂಷನ್ ಸಂದರ್ಭಗಳಲ್ಲಿ ಬ್ರೈನ್ ಮತ್ತು ಹಾರ್ಟಲ್ಲಿ ಹಿಮರೇಜಸ್ ಎಲ್ಲ ಇರ್ತದೆ, ಮತ್ತು ಟ್ರಂಕ್ ಪೋರ್ಷನಲ್ಲಿ ಬರ್ಂಟ್ ಒಂದು ಗಾಯಗಳಿರ್ತದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮೇಲ್ನೋಟಕ್ಕೆ ಪ್ರೈಮಫೇಶ್ಯ ಈ ಒಂದು ತಂತಿಯ ಒಂದು ಸ್ಪರ್ಶ ಏನಿರ್ತಾ ಇದೆ ಆ ಒಂದು ಇರೋದ್ರಿಂದ ನಮಗೆ ಬಹುಪಾಲು ಅದೇ ಒಂದು ಮೇನ್ ಕಾರಣ ಅನ್ನೋಂಥದ್ದು ಕಂಡುಬಂದಿರ್ತದೆ. ಶಿವಮೊಗ್ಗ ತಾಲೂಕು ಈ ಡಾಂಬರ್ ಫ್ಯಾಕ್ಟ್ರಿ ಹತ್ರ ಆಂಜನೇಯ ಮಂಜುನಾಥ್ ಏನು ಮಾಜಿ ಸದಸ್ಯರಿದ್ದಾರೆ, ಸಂಸದರಿದ್ದಾರೆ, ಅವರ ಮನೆ ಹತ್ರ ಆನೆ ಏನು ಫಾರೆಸ್ಟ್ ಇಲಾಖೆ ಅರಣ್ಯ ಇಲಾಖೆಯವರು ತೋಡಿದಂಥ ಹೊಂಡದಲ್ಲಿ ಬಿದ್ದು ಸತ್ತೋಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಮೊದಲೆಲ್ಲ ಈ ಏನು ರೈತರು ಬಂದಾಗ ಯಾವುದೇ ರೀತಿಯ ಆನೆಗಳು ಸುಮಾರು ಈಗ ಒಂದು 25 ವರ್ಷಗಳಿಂದ ಆನೆಗಳು ಎಲ್ಲೂ ಬಂದು ಯಾವುದೇ ರೀತಿಯ ಉಪಟಳಗಳನ್ನು ನೀಡ್ತಾ ಇರಲಿಲ್ಲ. ಯಾವಾಗ ಈ ರೈತರನ್ನ ಒಕ್ಕಲೆಬ್ಬಿಸ್ಬೇಕು ಅನ್ನೋ ಒಂದು ವಿಚಾರಧಾರೆಗಳು ಹೊರಟು ಆ ದಿನಗಳಿಂದ ಆನೆಗಳ ಕಾಟ ಜಾಸ್ತಿ ಆಗಿದೆ. ಈ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದರೆ ಎಲ್ಲೋ ಅರಣ್ಯ ಇಲಾಖೆಯವರು ಆನೆಗಳನ್ನ ತಂದು ದಾರುಣ ಅಂತ್ಯವನ್ನು ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳಬೇಕಾಗುತ್ತೆ. ರೈತರಿಗೆ ತೊಂದರೆ ಕೊಡೋದು ಒಂದು ಕಡೆ ಆದರೆ ಏನೋ ಯಾವುದೋ ರೂಪದಲ್ಲಿ ರೈತರು ಬೆಳೆಯನ್ನು ಏನು ಉಳಿಸ್ಕೊಳ್ಳಿಕ್ಕೆ ಯಾವುದೋ ರೂಪದಲ್ಲಿ ಏನೋ ಒಂದು ಮಾಡೋಕ್ಕೆ ಹೋಗಿ ಅಲ್ಲಿ ತೊಂದರೆ ಆಗ್ತದೆ. ಆದರೆ ಅರಣ್ಯ ಇಲಾಖೆಯವರು ಹೊಡೆದಂಥ ಟ್ರೆಂಚ್ಗಳಲ್ಲಿ ದನಕರುಗಳು ಸಾಯ್ತಿದ್ದಾವೆ, ಹಂದಿ ಪ್ರಾಣಿ ಪಕ್ಷಿಗಳು ಸಾಯ್ತಿದ್ದಾವೆ. ಇದೆಲ್ಲದರ ಮಧ್ಯೆ ನೋಡಿಕೊಂಡು ನಾವು ಹೇಳೋದಾದರೆ ಅರಣ್ಯ ಇಲಾಖೆಯವರೇ ಇವರು ಎಲ್ಲೋ ಒಂದು ಕಡೆ ಈ ರೈತರನ್ನ ಮತ್ತು ಜನರಿಗೆ ತೊಂದರೆ ಕೊಟ್ಟು ಏನು ಒತ್ತುವರಿ ಮತ್ತು ಜಾಗವನ್ನು ತೆರವುಗೊಳಿಸಬೇಕು ಅನ್ನೋ ಒಂದು ಹುನ್ನಾರ ನಡೀತಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ದಯಮಾಡಿ ಹೇಳ್ತಾ ಇದ್ದೀವಿ, ಈಗಾಗಲೇ
ಈಗಾಗಲೇ ಸರ್ಕಾರ ಆಗಲಿ ಮತ್ತು ಇಲಾಖೆಯವರು ದಯಮಾಡಿ ಇದನ್ನು ಬೇಗ ಅರಿತುಕೊಂಡು ಆನೆಗಳನ್ನ ಸುರಕ್ಷಿತ ತಾಣಕ್ಕೆ ಬಿಟ್ಟು ಈ ಭಾಗದ ಮಲ್ನಾಡು ಭಾಗದ ಜನರು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬಹಳ ನೂರಾರು ವರ್ಷಗಳಿಂದ ಹೈರಾಣಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತೊಂದು ಬೆಳೆಗಳನ್ನ ನಾಶ ಮಾಡಿದ್ರೆ ತೋಟ ಆಗಲಿ ಅಡಿಕೆ ಆಗಲಿ ಅದು ಹೋಗ್ಬಿಟ್ರೆ 10-20 ವರ್ಷಗಳು ಬೇಕಾಗುತ್ತೆ. ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಆನೆಗಳನ್ನ ಸುರಕ್ಷಿತ ತಾಣಕ್ಕೆ ತಗೊಂಡೋಗಿ ಬಿಟ್ಟುಬಿಟ್ಟು ಅವಕ್ಕೆ ಆದಂಥ ಏನು ಸಪ್ಲಿಮೆಂಟ್ರಿ ಫುಡ್ ಬೇಕು, ಅವಕ್ಕೆ ಹಣ್ಣು ಇರ್ಬೋದು ಇದಿರ್ಬೋದು ಯಾವುದೋ ಒಂದು ಅದಕ್ಕೇನು ಬೇಕೋ ಅದಕ್ಕೆಲ್ಲ ಒಂದು ಕಡೆ ಮಾಡಿ ಆನೆಗಳನ್ನ ಸುರಕ್ಷಿತವಾಗಿ ಅಲ್ಲಿ ಫೆನ್ಸನ್ ಮಾಡಿ ಆ ಜಾಗದಲ್ಲಿ ಬಿಟ್ಟರೆ ಅವುಗಳು ಬದುಕ್ತವೆ, ರೈತರು ಬದುಕ್ತಾರೆ. ದಯವಿಟ್ಟು ಇದನ್ನು ಎಚ್ಚೆತ್ಕೋಬೇಕು. ಸರ್ಕಾರದ ಗಮನಕ್ಕೆ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತಿದ್ದೀವಿ. ರೈತರಿಗೆ ತೊಂದರೆ ಕೊಡುವಂಥ ಕೆಲಸನ ಯಾವುದೇ ರೀತಿ ಮಾಡಬಾರ್ದು. ಅರಣ್ಯ ಇಲಾಖೆಯವರು ತೋಡಿದಂಥ ಕಾಲುವೆಲ್ಲ ಸಹ ಬಿದ್ದು ಸತ್ತಿದೆ ಇವತ್ತು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬೇಗ ಎಚ್ಚೆತ್ತಿಕೊಂಡು ನ್ಯಾಯವನ್ನು ದೊರಕಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದೇನಪ್ಪ ನಮಗೆ ಭಾಳ ಸಂಶಯ ಕಾಡ್ತಾ ಇರೋದಂದ್ರೆ ಇವರೆಲ್ಲೋ ಒಂದು ಕಡೆ ರೈತರನ್ನ ತೆರವು ಮಾಡಬೇಕು ಅನ್ನೋದ್ರಿಂದ ಏನು ಒಕ್ಕಲಿಸ್ಬೇಕು ಅಂತ ಇದೆಯಲ್ಲ ಸರ್, ಆ ಹುನ್ನಾರ ಇಟ್ಕೊಂಡು ಮಾಡ್ತಾರೆ ಅಂದರೆ ನಮಗೆ ಭಾಳ ಕಾಡ್ತಾ ಇದೆ. ದಯವಿಟ್ಟು ಆ ಥರ ವಿಚಾರಗಳಿದ್ರೆ ಕೈ ಬಿಡಬೇಕು. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ.